ಜತ್ಬೆಂಗಳೂರಿಗೆ ಮತ್ತೊಮ್ಮೆ ಸ್ವಾಗತ. ವಾಹನದಲ್ಲಿ ಶಾಲೆಗೆ ಹೋದ ಮಕ್ಕಳು ಬರೋದು 10 ನಿಮಿಷ ತಡ ಆದರೂ ಪೋಷಕರಲ್ಲಿ ತಳಮಳ ಶುರುವಾಗುತ್ತೆ. ಆದರೆ ಇಂಥ ತಳಮಳವನ್ನ ದೂರ ಮಾಡಲು ನಗರದ ಕೆಲ ಶಾಲೆಗಳು ಮುಂದಾಗಿವೆ. ಪೋಷಕರ ಆತಂಕ ಕಡಿಮೆ ಮಾಡಲು ತಂತ್ರಜ್ಞಾನದ ಮೊರೆ ಹೋಗಲು ನಿರ್ಧರಿಸಿವೆ. ಬೆಳಗ್ಗೆ ಶಾಲಾ ವಾಹನದಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಕಳುಹಿಸಿದ ಪೋಷಕರಿಗೆ ಮಕ್ಕಳು ಸರಿಯಾಗಿ ತಲುಪಿದ್ರ ಅನ್ನೋ ಚಿಂತೆ ಕಾಡ್ತಿರುತ್ತೆ. ಹಾಗೆ ಬರೋದು ಸ್ವಲ್ಪ ಲೇಟ್ ಆದರೂ ಬಾಗಿಲನ್ನೇ ನೋಡ್ತಾ ನಿಲ್ತಾರೆ. ಇನ್ನು ಮುಂದೆ ಇಂತ ಟೆನ್ಷನ್ ಇರೋದಿಲ್ಲ. ಯಾಕಂದ್ರೆ ವಾಹನ ಎಷ್ಟು ಹೊತ್ತಿಗೆ ಶಾಲೆ ಬಿಟ್ಟಿದೆ, ಎಷ್ಟು ವೇಗವಾಗಿ ವಾಹನ ಬರ್ತಿದೆ, ಯಾವಾಗ ಮಗು ಮನೆ ತಲುಪುತ್ತೆ ಎಲ್ಲಾ ಮೆಸೇಜ್ ಪೋಷಕರ ಮೊಬೈಲ್ಗೆ ಬರುತ್ತೆ. ಇದಲ್ಲದೆ ಬಸ್ ಆಘಾತವಾದರೂ ಕೂಡಲೇ ಮಾಹಿತಿ ಸಿಗುತ್ತೆ. ಹೌದು, ನಗರದ ಸುಮಾರು 20 ಖಾಸಗಿ ಶಾಲೆಗಳು ತಮ್ಮ ವಾಹನಗಳಿಗೆ GPRS ಸಾಫ್ಟ್‌ವೇರ್ ಅಳವಡಿಸಲು ಮುಂದಾಗಿವೆ. ಇದರಿಂದ ವಾಹನದ ಬಗ್ಗೆ ಕ್ಷಣಕ್ಷಣದ ಮಾಹಿತಿ ಪೋಷಕರಿಗೆ ಲಭ್ಯವಾಗುತ್ತೆ. ಹೀಗಾಗಿ ಮಕ್ಕಳನ್ನ ಶಾಲೆಗೆ ಕಳುಹಿಸಿದ ಪೋಷಕರು ಯಾವುದೇ ತಳಮಳವಿಲ್ಲದೆ ಇರಬಹುದು. We have an SMS system which goes to the parents. At the time of bus leaving the school, there's an SMS going to the parents saying that the bus has left. And just before nearing the stop, there another SMS goes to the parents saying that the bus will be arriving at your place. ETA, estimated time of arrival, goes to the parents and they are ready to know what time the bus is coming, and it helps them. And also, if the parent wants to know, they SMS it to the GPS system and the GPS responds back with an SMS saying that the location of the bus. ಇನ್ನು ಮುಂದಿನ ದಿನದಲ್ಲಿ ಈ ವ್ಯವಸ್ಥೆಯನ್ನ ಕಾಲ್ ಸೆಂಟರ್ ವಾಹನಗಳು ಹಾಗೂ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳಿಗೆ ಅಳವಡಿಸಲು ಸಾರಿಗೆ ಇಲಾಖೆ ಚಿಂತನೆ ನಡೆಸಿದೆ. We've got a very good support. We've got very good support from the transport department. In fact, Mr. Bhaskar Rao has been very encouraging. Last week we held a seminar for the schools and school safety where the joint commissioner also was there. We are talking to KSRTC. I'm sure this can be used in the public transportation as well, and we're looking forward to working with them as well. ಇತ್ತೀಚೆಗೆ ಶಾಲಾ ವಾಹನಗಳು ಅಪಘಾತಕ್ಕೊಳಗಾಗೋದು ಹೆಚ್ಚಾಗುತ್ತಿರುವುದರಿಂದ ಇಂತ ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳಲು ಶಾಲೆಗಳು ಮುಂದಾಗಿವೆ. ಇದನ್ನ ಇತರೆ ಶಾಲೆಗಳು ಅಳವಡಿಸಿಕೊಂಡ್ರೆ ಪೋಷಕರು ನಿರಾಳವಾಗಬಹುದು. ಪ್ರಮೋದ್, TV9, ಬೆಂಗಳೂರು.